ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ, ಪ್ರಧಾನಿ ನರೇಂದ್ರ ಮೋದಿ, ಅಧ್ಯಕ್ಷ ಅಮಿತ್ ಶಾ ಭಾಗಿ. ಚೆಕ್ ಗಣರಾಜ್ಯದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾರತದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅವಕಾಶ ಬಳಕೆಗೆ ಕರೆ. ರಾಜ್ಯದ ಮೀನುಗಾರರ ಸಮಸ್ಯೆ ನಿವಾರಣೆಗೆ ವಿಶೇಷ ಪ್ಯಾಕೇಜ್, ಸದ್ಯದಲ್ಲೇ ತೀರ್ಮಾನ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಕ್ರಿಕೆಟ್, ಭಾರತ ಇಂಗ್ಲೆಂಡ್ ಅಂತಿಮ ಟೆಸ್ಟ್. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 7 ವಿಕೆಟ್ ನಷ್ಟಕ್ಕೆ 198 ರನ್. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷದ 2 ದಿನಗಳ ರಾಷ್ಟ್ರೀಯ ಕಾರ್ಯಕಾರಿಣಿ ದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೇತೃತ್ವದಲ್ಲಿ ಕಾರ್ಯಕಾರಿಣಿ ನಡೆಯಲಿದ್ದು, ಹಿರಿಯ ನಾಯಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮುಂಬರುವ 3 ರಾಜ್ಯಗಳ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಕುರಿತು ಚರ್ಚೆ ನಡೆಯಲಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ನ್ಯಾಯ ಹಾಗೂ ಯಶಸ್ವಿ ಆರ್ಥಿಕ ಕಾರ್ಯಕ್ರಮಗಳ ಕುರಿತು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಪಕ್ಷದ ವಕ್ತಾರ ಶಾ ನವಾಜ್ ಹುಸೇನ್ ಈ ಬಾರಿಯ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಕಲ್ಪಗಳನ್ನು ಈಡೇರಿಸುವ ಕುರಿತು ಚರ್ಚೆ ನಡೆಯಲಿದೆ ಎಂದರು. ಯಾದ ಕರ್ಕೆ ಅಟಲ್ ಜಿ ಕೆ ಬತಾಯೆ ಹುವೆ ಪಥ್ ಪಡ್ ಆಗೇ ಬಢನೆ ಕಾ ಸಂಕಲ್ಪ ಲೇಕರ್ ಯೇ ರಾಷ್ಟ್ರೀಯ ಕಾರ್ಯ ಸಮಿತಿ ಕಿ ಬೈಠಕ್ ಚಲೇಗಿ. ಮೂರು ದೇಶಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಚೆಕ್ ಗಣರಾಜ್ಯ ತಲುಪಿದ್ದು, ಪ್ರಾಗ್ನಲ್ಲಿ ನಿನ್ನೆ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ರಾಮನಾಥ್ ಕೋವಿಂದ್ ಅಲ್ಲಿನ ರಾಷ್ಟ್ರಾಧ್ಯಕ್ಷ ಹಾಗೂ ಪ್ರಧಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಚೆಕ್ ಗಣರಾಜ್ಯ ಹಾಗೂ ಭಾರತ ನಡುವಣ 5 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಬಳಿಕ ರಾಷ್ಟ್ರಪತಿ ಅಲ್ಲಿನ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ, ಅನಿವಾಸಿ ಭಾರತೀಯರು ವಿದೇಶಗಳಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದಾರೆ ಎಂದು ಶ್ಲಾಘಿಸಿದರು. ಶೇಕಡ 8.2 ಅಭಿವೃದ್ಧಿ ದರದೊಂದಿಗೆ ಅತಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಬೃಹತ್ ಆರ್ಥಿಕತೆಯಾದ ಭಾರತ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮುಂತಾದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಇವುಗಳಲ್ಲಿ ಚೆಕ್ ಗಣರಾಜ್ಯ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದರು. Has been opened for the private sector to participate. Our defense requirements are huge. Indian companies are looking at Czech defense majors to partner them. I invite Czech defense companies to come, invest and manufacture in India. Czech auto brand Skoda is doing very well in India, and we are happy that they have announced new plans to expand their production. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉಡುಪಿಯಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರಾದ ರಘುಪತಿ ಭಟ್, ಎಸ್ಎಲ್ ಭೋಜೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಾಮರ್ಶೆ ನಡೆಸಿದ ಮುಖ್ಯಮಂತ್ರಿಗಳು ಸರ್ಕಾರದ ಯೋಜನೆಗಳ ಅನುಷ್ಠಾನದ ಕುರಿತು ಮಾಹಿತಿ ಪಡೆದರು. ಜಿಲ್ಲೆಗಳ ಜನರ ವಿಶ್ವಾಸವನ್ನು ಗಳಿಸಿ ಬಳಿಕ ಸಮ್ಮಿಶ್ರ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗೆ ಬದ್ಧವಾಗಿದೆ. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಹೆಚ್ಚಿನ ಅವಕಾಶವಿದ್ದು, ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಜನತೆಯಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ಯುವಕರಿಗೆ ಉದ್ಯೋಗದ ಸಮಸ್ಯೆಗಳೇನಿದ್ದಾವೆ, ಈ ಭಾಗದಲ್ಲಿ ಕೈಗಾರಿಕೆಗಳನ್ನು ತರಲಿಕ್ಕೆ ಉತ್ತಮವಾದಂತಹ ಅವಕಾಶಗಳೇನಿದೆ, ಅದರ ಬಗ್ಗೆ ಹೆಚ್ಚಿನ ಗಮನ. ಮೀನುಗಾರರ ಸಮಸ್ಯೆ ನಿವಾರಣೆಗೆ ವಿಶೇಷ ಪ್ಯಾಕೇಜ್ ಘೋಷಿಸುವ ಬಗ್ಗೆ ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಸದ್ಯದಲ್ಲೇ ತೀರ್ಮಾನ ಕೈಗೊಳ್ಳಲಾಗುವುದು. ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಶಾಲಾ ಕಟ್ಟಡ, ರಸ್ತೆ ಸೇರಿದಂತೆ 141 ಕೋಟಿ ರೂಪಾಯಿಗೂ ಹೆಚ್ಚಿನ ನಷ್ಟ ಉಂಟಾಗಿದ್ದು, ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ 70 ರಿಂದ 100 ಕೋಟಿ ರೂಪಾಯಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ 140 ಕೋಟಿ ರೂಪಾಯಿಗಳ ನಷ್ಟದ ಬಗ್ಗೆ ಏನು ಹೇಳಿದ್ದಾರೆ, ನಾನು ಬೆಂಗಳೂರಿಗೆ ಹೋದ ನಂತರ ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ
ಕನಿಷ್ಠ 75 ರಿಂದ 100 ಕೋಟಿ ರೂಪಾಯಿಗಳನ್ನಾದರೂ ಇಲ್ಲಿಯ ಒಂದು ನಷ್ಟವನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲು ಇದ್ದೇನೆ ಅಂತಕ್ಕಂಥದ್ದನ್ನು ಇವತ್ತು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಂಗಳೂರು ಮಹಾನಗರ ಮಹಿಳಾ ಸಂಘ ಹಮ್ಮಿಕೊಂಡಿದ್ದ ಸಾಧನ ಸಮಾವೇಶ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನಿನ್ನೆ ಚಾಲನೆ ನೀಡಿದರು. ಶಾಸಕ ಎನ್ಎ ಹ್ಯಾರಿಸ್, ಮಾಜಿ ಸಚಿವೆ ಮೋಟಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ನಂತರ ದಿನೇಶ್ ಗುಂಡೂರಾವ್ ರಾಜಕೀಯದಲ್ಲಿ ಮಹಿಳೆಯರು ಉತ್ತಮ ಸಾಧನೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ನಂತರ ಅವರು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಸತತವಾಗಿ 5 ವರ್ಷನೂ ಕೂಡ ಅವರು ಕೆಲಸ ಮಾಡಿದರು. ಸೋತ ಮೇಲೂ ಕೂಡ ಸತತವಾಗಿ ನಾನು ನೋಡ್ತಾ ಇದ್ದೆ. ಅನೇಕ ಸಂದರ್ಭದಲ್ಲಿ ನಾನು ಬೆಳಗಾಂ ಕಡೆ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಯಾವಾಗ್ಲೂ ಸಿಕ್ತವರು. ಏನ್ ಮೇಡಮ್ ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೆಲವರಿಗೆ ಮಾತ್ರ. ಹ್ಯಾರಿಸ್, ಮಹಿಳೆಯರು ರಾಜಕೀಯ ರಂಗದಲ್ಲಿ ಕೆಲಸ ಮಾಡುವುದು ಕಷ್ಟಕರ, ಆದರೂ ಪಟ್ಟು ಹಿಡಿದು ಸಾಧನೆ ಮಾಡಿದ್ದಾರೆ ಎಂದರು. ಕಷ್ಟಪಟ್ಟು ದಾರಿಯಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ಇದಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿ. ಆದ್ರೆ ಕೆಲವರು ಹಠ ಮಾಡಿ ಹಿಡಿದು ಸಾಧನೆಯನ್ನ ಮಾಡ್ತಾರೆ. ಇವತ್ತು ಸಾಧನೆ ಮಾಡಿರೋರು ಇಲ್ಲೂ ಅಲ್ಲೂ ಇದೀರಿ ನೀವು, ನಮಗೆ ಬಹಳ ಸಂತೋಷ. ಮೋಟಮ್ಮ, ಮೊದಲಿಗೆ ಮಹಿಳೆಯರು ಮಹಿಳೆಯರನ್ನು ಗೌರವಿಸಬೇಕು, ತಮ್ಮ ಕರ್ತವ್ಯವನ್ನು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ಹೇಳಿದರು. ಒಬ್ರು ಒಂದು ರೀತಿ ಮನಸ್ಸು ಸರಿ ಇಲ್ಲದೆ ನಡ್ಸ್ಕೊಳ್ಳೋದಾಗ್ಲಿ ನೋಡೋದಾಗ್ಲಿ ಅದು ಸರಿ ಅಲ್ಲ. ನಾವೆಲ್ಲರೂ ಒಂದು ಕಾಂಗ್ರೆಸ್ನ ಒಂದು ಕಾಂಗ್ರೆಸ್ ಕುಟುಂಬ. ಈ ಕುಟುಂಬದಲ್ಲಿ ನಾವೆಲ್ಲರೂ ಅಕ್ಕ ತಂಗಿಯರು, ಇತರ ಪುರುಷ ಸಹೋದ್ಯೋಗಿಗಳು, ಅಣ್ಣ ತಮ್ಮರಿದ್ದಾರೆ. ನಾವು ಗೌರವಿಸೋಣ, ನಮ್ಮ ಕರ್ತವ್ಯವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ. ಸನ್ಮಾನ ಸ್ವೀಕರಿಸಿದ ಶಾಸಕಿ ಸೌಮ್ಯ ರೆಡ್ಡಿ, ಸಮಾಜದಲ್ಲಿ ಸಮಾನತೆ ಬಹಳ ಮುಖ್ಯ, ಅವಕಾಶ ಸಿಕ್ಕಾಗ ಉಪಯೋಗಿಸಿಕೊಂಡು ಸಾಧನೆ ಮಾಡಬೇಕು ಎಂದರು. ಮುನಿಸಿಪಾಲಿಟಿ ಇರ್ಬೋದು, 50% ಇದೆ ನಮ್ಮ ಕೌನ್ಸಿಲ್ ಅಲ್ಲಿ. ನಾನು ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ 102 ಅನ್ಸುತ್ತೆ, 102 ಮಹಿಳೆಯರು ಕಾರ್ಪೊರೇಟರ್ಸ್ ಇರೋದು ಔಟ್ ಆಫ್ 198. ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ಜನ ಇದ್ದಾರೆ ಅಂತ. ಸಂಸದ ಪ್ರತಾಪ್ ಸಿಂಹ ಮಡಿಕೇರಿಯಲ್ಲಿ ನಿನ್ನೆ ಜಿಲ್ಲಾ ಬ್ಯಾಂಕರ್ಸ್ಗಳ ಸಮನ್ವಯ ಹಾಗೂ ಪ್ರಗತಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯ 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಕುಸಿತ ಹಾಗೂ ಪ್ರವಾಹದಿಂದ ಜನಜೀವನ ದುಸ್ತರಗೊಂಡಿದೆ. ಆದ್ದರಿಂದ ಈ ಗ್ರಾಮಗಳ ಜನರ ಸಾಲ ವಸೂಲಿಗೆ ಮುಂದಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ನೋಟು ಅಮಾನ್ಯೀಕರಣದ ನಂತರ ಭಾರತ ಮತ್ತು ಬಾಂಗ್ಲಾದೇಶ ಗಡಿಭಾಗದಲ್ಲಿ ಭಾರತೀಯ ಕರೆನ್ಸಿ ನಕಲಿ ನೋಟುಗಳ ಕಳ್ಳಸಾಗಣೆ ಮತ್ತು ಚಲಾವಣೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಮಹಾನಿರ್ದೇಶಕ ಕೆಕೆ ಶರ್ಮಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ನಿರ್ವಹಣಾ ಸಮಿತಿ ಸಭೆಯಲ್ಲಿ ಅವರು ನಕಲಿ ನೋಟು ಕಳ್ಳಸಾಗಣೆ ಮತ್ತು ಚಲಾವಣೆ ತಡೆಯುವಲ್ಲಿ ಬಾಂಗ್ಲಾದೇಶ ಕೈಗೊಂಡಿರುವ ಕ್ರಮ ಶ್ಲಾಘನೀಯ ಎಂದರು. ಗಡಿ ಭಾಗದಲ್ಲಿ ರೋಹಿಂಗ್ಯಾ ನುಸುಳುಕೋರರನ್ನು ತಡೆಯುವಲ್ಲಿ ಬಿಎಸ್ಎಫ್ ಯಶಸ್ವಿಯಾಗಿದೆ ಎಂದು ಕೆಕೆ ಶರ್ಮಾ ತಿಳಿಸಿದರು. ವಾಟ್ ಎವರ್ ರೋಹಿಂಗ್ಯಾಸ್ ಆರ್ ಆಲ್ರೆಡಿ ದೇರ್ ಇನ್ ದ ಕಂಟ್ರಿ, ಇನ್ ಫ್ಯಾಕ್ಟ್ ದೇ ಆರ್ ಆಲ್ಸೋ ಅಂಡರ್ ಪ್ರೆಷರ್ ಎಟ್ ಸಮ್ ಪ್ಲೇಸಸ್. ಸೊ ದೇ ಆರ್ ಗೋಯಿಂಗ್ ಟು ವೆಸ್ಟ್ ಬೆಂಗಾಲ್, ವಿಚ್ ಸ್ಟೇಟ್ ಇಸ್ ಸ್ಲೈಟ್ಲಿ ಯುನೋ ಫ್ರೆಂಡ್ಲಿ ವಿತ್ ದೆಮ್. ಬಾಂಗ್ಲಾ ಗಡಿ ಭದ್ರತಾ ಪಡೆ ಬಿಜಿಬಿ ಮಹಾನಿರ್ದೇಶಕ ಮೊಹಮ್ಮದ್ ಶಫಿ ಉಲ್ ಇಸ್ಲಾಂ ನಕಲಿ ನೋಟುಗಳ ಕಳ್ಳಸಾಗಣೆ ತಡೆಯಲು ಗಡಿಭಾಗದಲ್ಲಿ ವಿಚಕ್ಷಣಾ ವ್ಯವಸ್ಥೆ ಚುರುಕುಗೊಳಿಸಲಾಗಿದೆ ಮತ್ತು ನಕಲಿ ನೋಟು ಪತ್ತೆ ಹಚ್ಚುವ ಯಂತ್ರ ಅಳವಡಿಸಲಾಗಿದೆ ಎಂದರು. ತಾಯಿಯ ಪರಿಪೂರ್ಣ ವಾತ್ಸಲ್ಯ, ಪ್ರೀತಿ, ಮಮತೆ, ಒಲುಮೆ ಮಗುವಿಗೆ ಲಭಿಸಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮಂಗಳೂರಿನ ಲೇಡಿ ಗೋಷನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಸುಮಾರು 170 ವರ್ಷಗಳ ಹಿಂದಿನ ಐಕ್ಯೈಕ್ಯ ಮಹಿಳಾ ಮೀಸಲು ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಗಳನ್ನು ನೀಡಲಾಗುತ್ತಿದ್ದು, ಈ ಯೋಜನೆಗಳಡಿ ಕ್ಯಾನ್ಸರ್, ಗರ್ಭಕೋಶದ ಚಿಕಿತ್ಸೆ, ಗರ್ಭಿಣಿ, ಬಾಣಂತಿಯರು,
ಚಿಕಿತ್ಸೆ ಪಡೆಯಲು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸುತ್ತಾರೆ. ಪ್ರತಿ ತಿಂಗಳು 9ರಂದು ಗರ್ಭಿಣಿ ಬಾಣಂತಿಯರಿಗೆ ವಿಶೇಷ ಚಿಕಿತ್ಸಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಧರ್ಮಸ್ಥಳದ ಬೆಳ್ತಂಗಡಿಯ ಫಲಾನುಭವಿ ಅಕ್ಷತ, ಇಲ್ಲಿ ಉತ್ತಮ ಚಿಕಿತ್ಸೆ ಲಭಿಸುತ್ತಿದ್ದು ಔಷಧೋಪಚಾರ, ಹಾಸಿಗೆ ಸೌಲಭ್ಯ ಸೇರಿದಂತೆ ವೈದ್ಯರು ನರ್ಸ್ಗಳು ಕಾಲಕಾಲಕ್ಕೆ ಉಪಚಾರ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಮತ್ತೋರ್ವ ಫಲಾನುಭವಿ ಅಶ್ವಿನಿ, ಜನನಿ ಸುರಕ್ಷಾ ಯೋಜನೆಯಡಿ ತಾನು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪಿಎಫ್ಎಂಎಸ್ ಯೋಜನೆಯಡಿ ತಮ್ಮ ಖಾತೆಗೆ 600 ರೂಪಾಯಿ ಜಮೆಯಾಗಿದೆ. ಅಲ್ಲದೆ ನಗುಮಗು ಯೋಜನೆಯಡಿ ತಾಯಿ ಮಗುವನ್ನು ಸುರಕ್ಷಿತವಾಗಿ ಆಂಬ್ಯುಲೆನ್ಸ್ ಮೂಲಕ ಮನೆಗೆ ಕಳುಹಿಸಲಾಗುತ್ತದೆ ಎಂದರು. ವಾಹನದ ಯೋಜನೆ ಅಂದರೆ ಈ ಯೋಜನೆ ಅಂತ ಹೇಳಿದರೆ ಪ್ರತಿ ತಾಯಿ ಮತ್ತು ಮಗುವನ್ನು ಸುರಕ್ಷಿತವಾಗಿ ಉಚಿತ ವಾಹನದ ಮೂಲಕ ಹಣ ತಾಯಿ ಮಗುವನ್ನು ಅವರವರ ಮನೆಗೆ ಸುರಕ್ಷಿತವಾಗಿ ತಲುಪಿಸಿದ್ದಾರೆ. ಪ್ರಸೂತಿ ತಜ್ಞೆ ಸವಿತಾ ಹುಟ್ಟಿದ ಮಗುವಿಗೆ ಪೋಲಿಯೋ, ಬಿಸಿಜಿ, ವ್ಯಾಕ್ಸಿನೇಷನ್ ಸೇರಿದಂತೆ ಅಗತ್ಯ ಚುಚ್ಚುಮದ್ದುಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಈ ಆಸ್ಪತ್ರೆಯಲ್ಲಿ ವರ್ಷಕ್ಕೆ ಅಂದಾಜು 6,000 ಹೆರಿಗೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಡಯಾಗ್ನೋಸ್ಟಿಕ್ಗೆ 550 ಮತ್ತೆ ಎಸ್ಎನ್ಸಿ ಅಂದ್ರೆ ವಿಶೇಷ ಚಿಕಿತ್ಸಾ ಘಟಕದಲ್ಲಿ ಅಡ್ಮಿಟ್ ಆದ ಒಂದು ಮಗುವಿಗೆ ಅದಕ್ಕೆ 650 ರೂಪಾಯಿ ಅಂತ ಇದು ನಮಗೆ ಸರ್ಕಾರ ನಮಗೆ ಕೊಟ್ಟು ನಾವು ಅದರಿಂದ ಡ್ರಗ್ಸ್ ಮತ್ತು ಲ್ಯಾಬ್ ಐಟಮ್ಸ್ ಇದೆಲ್ಲ ಪರ್ಚೇಸ್ ಮಾಡಿ ನಾವು ಧರ್ಮಕ್ಕಾಗಿ ಇದು ನಾವು ಫ್ರೀಯಾಗಿ ಫ್ರೀ ಟ್ರೀಟ್ಮೆಂಟನ್ನು ತಾಯಂದಿರಿಗೆ ಮತ್ತು ಮಕ್ಕಳಿಗೆ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಆಸ್ಪತ್ರೆ ಅಧೀಕ್ಷಕಿ ಡಾಕ್ಟರ್ ಎಂಎಂ ಶಕುಂತಲಾ ನೆರೆ ರಾಜ್ಯ ಜಿಲ್ಲೆಗಳಿಂದಲೂ ಚಿಕಿತ್ಸೆಗಾಗಿ ಇಲ್ಲಿಗೆ ಬರುತ್ತಾರೆ. ಆಸ್ಪತ್ರೆಯಲ್ಲಿ ಒಮ್ಮೆ ಗರ್ಭಿಣಿ ಚಿಕಿತ್ಸೆ ಪಡೆದರೆ ಹೆರಿಗೆಯಾಗುವವರೆಗೂ ಸಂಪೂರ್ಣವಾಗಿ ಕಾಳಜಿಯಿಂದ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ಗಳ ಸೌಲಭ್ಯ ಇರ್ತದೆ, ಸಿಸ್ಟರ್ಗಳು ಇರ್ತಾರೆ, ಅದರ ಬಗ್ಗೆ ಏನು ತೊಂದರೆ ಇಲ್ಲ, ಯಾವುದೇ ಫೀಸ್ ಅನ್ನು ತಗೊಳ್ಳೋದು. ಭಾರತ ಮತ್ತು ಇಂಗ್ಲೆಂಡ್ ನಡುವಣ 5ನೇ ಹಾಗೂ ಅಂತಿಮ ಟೆಸ್ಟ್ ಲಂಡನ್ನ ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ನಿನ್ನೆ ಆರಂಭವಾಯಿತು. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 198 ರನ್ ಗಳಿಸಿ ಆಡುತ್ತಿದೆ. 5 ಟೆಸ್ಟ್ಗಳ ಸರಣಿಯನ್ನು ಈಗಾಗಲೇ 3-1 ಅಂತರದಿಂದ ಪರಾಭವಗೊಂಡಿರುವ ಭಾರತ ಸರಣಿ ಸೋಲಿನ ಅಂತರವನ್ನು ತಗ್ಗಿಸಿಕೊಳ್ಳುವ ತಬಕದಲ್ಲಿದೆ. ಇಂಗ್ಲೆಂಡ್ ಆಟಗಾರ ಅಲಿಸ್ಟರ್ ಕುಕ್ ಪಾಲಿಗೆ ಇದು ವಿದಾಯದ ಪಂದ್ಯವಾಗಿದೆ. ಈಗ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಪಿಎಲ್ಡಿ ಬ್ಯಾಂಕ್ ಚುನಾವಣೆ, ಜಾರಕಿಹೊಳಿ ಸಹೋದರರಿಗೆ ಹಿನ್ನಡೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೇಲುಗೈ. ಸಂಚಾರಕ್ಕೆ 7C ಸೂತ್ರ, ಜಾಗತಿಕ ಮೊಬಿಲಿಟಿ ಶೃಂಗಕ್ಕೆ ಪ್ರಧಾನಿ ಮೋದಿ ಚಾಲನೆ. ಪೆಟ್ರೋಲ್ ಡೀಸೆಲ್ ಸೆಸ್ ಇಳಿಕೆ ಪರಿಶೀಲನೆ, ಎಚ್ಡಿಕೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನ. ಹೆಲ್ತ್ ಕಾರ್ಡ್ ಬದಲು ಬಿಪಿಎಲ್ ಕಾರ್ಡ್ ಸಾಕು, ಕರ್ನಾಟಕ ಆರೋಗ್ಯಶ್ರೀ ಯೋಜನೆಯಡಿ ಉಚಿತ ಚಿಕಿತ್ಸೆ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಉಳಿದಂತೆ ಇಂದಿನ ಬಿಜೆಪಿ ಕಾರ್ಯಕಾರಿಣಿ, ಲೋಕಸಭಾ ಚುನಾವಣೆ ಚರ್ಚೆ, ರಾಜ್ಯ ನಾಯಕರು ಭಾಗಿ. ಚೌತಿ ಹಬ್ಬ, ಗಗನಕ್ಕೇರಿದ ಖಾಸಗಿ ಬಸ್ಗಳ ಟಿಕೆಟ್ ದರ. ಸರ್ಕಾರಿ ಕಚೇರಿಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿ, ಲೋಟ, ತಟ್ಟೆ ನಿಷೇಧ, ವಿಧಾನಸೌಧ ಸೇರಿ ರಾಜ್ಯಾದ್ಯಂತ ಸ್ಟೀಲ್ ಲೋಟ, ತಟ್ಟೆ ಬಳಕೆಗೆ ಆದೇಶ. ಪ್ರವಾಹ ಪೀಡಿತ ಕೊಡಗಿಗೆ ಧರ್ಮಸ್ಥಳದಿಂದ 10 ಕೋಟಿ ರೂಪಾಯಿ. ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಚಿನ್ನ ಗೆದ್ದ ಹೃದಯ್, ಮಹಿಳಾ ತಂಡದ ವಿಶ್ವ ದಾಖಲೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ, ಪ್ರಧಾನಿ ನರೇಂದ್ರ ಮೋದಿ, ಅಧ್ಯಕ್ಷ ಅಮಿತ್ ಶಾ ಭಾಗಿ. ಚೆಕ್ ಗಣರಾಜ್ಯದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅವಕಾಶ ಬಳಕೆಗೆ ಕರೆ.
ರಾಜ್ಯದ ಮೀನುಗಾರರ ಸಮಸ್ಯೆ ನಿವಾರಣೆಗೆ ವಿಶೇಷ ಪ್ಯಾಕೇಜ್ ಸದ್ಯದಲ್ಲೇ ತೀರ್ಮಾನ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಕ್ರಿಕೆಟ್, ಭಾರತ ಇಂಗ್ಲೆಂಡ್ ಅಂತಿಮ ಟೆಸ್ಟ್. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 7 ವಿಕೆಟ್ ನಷ್ಟಕ್ಕೆ 198 ರನ್. ನಾವು ಮುಂದಿನ ವಾರ್ತಾ ಪ್ರಸಾರ ಬೆಳಿಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಆರಂಭವಾಗಲಿದೆ. ನಮಸ್ಕಾರ.